ಅನುಭವ ಅಂದರೆ ತುಂಬ ಕಷ್ಟ ಇತ್ತು. ಜನವರಿ 7ಕ್ಕೆ ಹೋಗಿದ್ದೇವೆ ಇಲ್ಲಿಂದ, ಮತ್ತು ಅಲ್ಲಿ ಡ್ಯೂಟಿ ಏನು ಇರಲಿಲ್ಲ. ಕೆಲಸ ಸಿಗದ ಕಾರಣದಿಂದ ನಾವು ಒಂದು ವೀಡಿಯೋ ಮಾಡಬೇಕಾಗಿ ಅವಶ್ಯಕತೆ ಬಂತು. ವೇದವಾಸ ಕಾಮತ್ ಸರಿಗೆ ಒಂದು ವೀಡಿಯೋ ಮಾಡಿಬಿಟ್ವಿ, ಅದರಿಂದ ನಮಗೆ ತುಂಬ ಹೆಲ್ಪ್ ಆಯಿತು. ಇವತ್ತು ಇಲ್ಲಿ ಬಂದು ಮುಟ್ಲಿಕ್ಕೆ ಒಂದು ಅವರ ಕಾರಣ ಅಂತ ಹೇಳ್ಬೋದು. ಮತ್ತು ಅಲ್ಲಿಯ ಅಸೋಸಿಯೇಷನ್ ಅವರು ಪ್ರತಿಯೊಬ್ಬರು ಸಹ, ಮೋಹನ್ದಾಸ್ ಕಾಮತ್ ಆಗಿರ್ಬೋದು, ರಾಜೇಶ್ ಭಂಡಾರಿ ಆಗಿರ್ಬೋದು, ಬೇರೆ KKMಯಿಂದ ನೌಷದ್ ಆಗಿರ್ಬೋದು, ಮಾಬಿ ಆಗಿರ್ಬೋದು, KCFಯಿಂದ ಹುಸೇನ್ ಇರ್ಮಾಡ್, ಅಹ್ಮದ್ ಬಾವ, ಮತ್ತು ಮಾಧವ್ ನಾಯಕ್, ವಿಜಯ್ ಫೆರ್ನಾಂಡಿಸ್, ತುಂಬ ಜನರು ಹೆಲ್ಪ್ ಮಾಡಿದ್ದಾರೆ. ತುಳುಕೂಟದವರಾಗಲಿ ಪ್ರತಿಯೊಂದು ಅಸೋಸಿಯೇಷನ್ ಸಹ ತುಂಬ ಹೆಲ್ಪ್ ಮಾಡಿದೆ. ಅವರ ಶ್ರಮದಿಂದ ನಾವು ಇಲ್ಲಿ ಬಂದು ಮುಟ್ಟಿದ್ದೇವೆ. ಈಗ ಬಂದದೊಂದು ಖುಷಿ ಉಂಟು, ಆದರೂ ಸಹ ಒಂದು ಬೇಸರ ಉಂಟು. ಯಾಕೆಂದರೆ ಇನ್ನೂ ಸಹ 13 ಜನ ಬರಲಿಕ್ಕುಂಟು, 11 ಜನ ಬರಲಿಕ್ಕುಂಟು. ಅದರಲ್ಲಿ 3 ಜನರಿಗೆ ಆಗಿದೆ, ಅವರು 2 ಇಲ್ಲಾದರೆ 1 ತಾರೀಕಿಗೆ ಮುಟ್ಟುವವರು ಬಂದು, ಪ್ಲಸ್ 3 ಜನ ಇವತ್ತು ಮುಂಬೈ ಬಂದು ಮುಟ್ಟಿದ್ದಾರೆ. ಮತ್ತು 8 ಜನರು ತುಂಬ ಸ್ವಲ್ಪ ಪ್ರಾಬ್ಲಮಲ್ಲಿ ಉಂಟು, ಅವರಿಗೆ ಹಣದ ಅವಶ್ಯಕತೆ ಇದೆ, ಫೈನ್ ಹಾಕಿದ್ದಾರೆ. ಅವರ ಫೈನ್ ಒಂದು ನೋಡಬೇಕು ಎಂತ ಆಗ್ತದೆ ಅಂತೇಳಿ, ತುಂಬ ಕಷ್ಟದಲ್ಲಿದ್ದಾರೆ ಈಗ ಫೈನ್ ಹಾಕಿ. ಅವರು ಒಬ್ಬೊಬ್ಬರಿಗೆ ಇಂಡಿಯನ್ ಮನಿ 70,000 80,000 ಹಾಗೆ ಫೈನ್ ಹಾಕಿದ್ದಾರೆ ಸುಮ್ಮನೆ ಸುಮ್ಮನೆ. ಬೈಕ್ ರೆಂಟ್ ಮತ್ತು ಮೊಬೈಲ್ ರೆಂಟ್ ಅಂತ ಎಲ್ಲ ಹೇಳಿ ಹಾಗೆ ಅವರಿಗೆ ಸ್ಟ್ರೆಕ್ ಆಗಿದ್ದಾರೆ. ಈಗ ಅದೇ ಬಂದದೊಂದು ಖುಷಿ ಸಹ ಉಂಟು, ಒಂದು ಬೇಸರ ದಿವಸ ಅವ್ರು ಬರಲಿಲ್ಲಲ್ಲ ಅಂತ ಹೇಳಿ. ಮನಿಕೆದವ್ರು ಸಹ ಸ್ವಲ್ಪ ಪ್ರಾಬ್ಲಮ್ ಮಾಡಿ ಹೀಗೆ ಆದದ್ದು. ಕಂಪಿನಿ ತಿಳ್ಕೊಳ್ಳದೆ ಕೊಟ್ಟು ಕಲಿಸಿದರು ನಮ್ಮನ್ನು. ಒಂದು ಕಂಪಿನಿ ಹೇಳಿ ಇನ್ನೊಂದು ಕಂಪಿನಿಯಲ್ಲಿ ಕೆಲಸ ಕೊಡಿಸಿದರು, ಅದರಿಂದ ಇಷ್ಟು ಪ್ರಾಬ್ಲಮ್ ಆದದ್ದು. ಹೇಳಿದ ಕಂಪಿನಿಯಿಂದನೇ ಹೋಗಿರ್ತಿದ್ರೆ ಪ್ರಾಬ್ಲಮ್ ಆಗ್ತಾಯಿರಲಿಲ್ಲ ಏನು, ಯಾಕೆಂದರೆ ನಾವು ತಿಳ್ಕೊಂಡೆ ಹೋದದು ಕ್ಯಾರೇಜ್ ಹೇಗೆ ಉಂಟು ಅಂತ ಹೇಳಿ. ಪ್ರತಿಯೊಬ್ಬರು ಕ್ಯಾರೇಜ್ ಒಳ್ಳೆ ಉಂಟು ಅಂತ ಹೇಳಿದ್ದರಿಂದ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಅದು ಕ್ಯಾರೇಜ್ ಎಲ್ಲ ಇನ್ನೊಸ್ಕು ಅಂತ ಹೇಳಿ, ಮ್ಯಾನ್ ಪವರ್ ಕಂಪನಿ ಅಂತೇಳಿ, ಅದರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆದವು. ಊಟದ ವ್ಯವಸ್ಥೆ ಎಲ್ಲ ಕಟ್ ಮಾಡಿದರು. ಅಲ್ಲಿ ಅಸೋಸಿಯೇಷನ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ, ತುಳುಕೂಟದವರಾಗಲಿ, KKM ಆಗಲಿ, KCF ಆಗಲಿ, ಭಾರತೀಯ ಪರಿಷತ್ ಅದೊಂದು, ಮತ್ತು ಇಂಜಿನಿಯರ್ಸ್ ಗ್ರೂಪ್, ತುಂಬ ಜನರು. ಅದರಲ್ಲಿ ಮೋಹನ್ದಾಸ್ ಕಾಮತ್ ತುಂಬ ಶ್ರಮ ಪಟ್ಟಿದ್ದಾರೆ, ರಾಜೇಶ್ ಭಂಡಾರಿ ತುಂಬ. ಯಾವತ್ತು ನಾವು ವೀಡಿಯೋ ಬಿಡ್ತಿದ್ವೋ ಅವತ್ತಿಂದ ಸರ್ ವೇದವಾಸ ಕಾಮತ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ಅವರಿಂದಾಗಿ ನಾವು ಇಲ್ಲಿಗೆ ಬಂದ್ವಿ ಅಂತ ಹೇಳ್ಬೋದು. ಅವರ ವೀಡಿಯೋ ಮುಖಾಂತರ ಪ್ರತಿಯೊಬ್ಬರು ಅಲ್ಲಿಗೆ ಬಂದರು ಹೆಲ್ಪ್ ಮಾಡಲಿಕ್ಕೆ. ಅದೇ ಥರ ಈಗ ಮುಂಬೈಯಿಂದ ಬಸ್ನಲ್ಲಿಗೆ ಬಂದ್ವಿ, ಅದಕ್ಕೆ ಸಹ ಅವರೇ ಅರೇಂಜ್ಮೆಂಟ್ ಮಾಡಿದರು, ಫ್ಲೈಟ್ ಟಿಕೆಟ್ ಅವರೇ ಕೊಟ್ಟರು. ಇಲ್ಲಿ ತನಕ ಬಸ್ಸಿದ್ದು ಸಹ ಮುಂಬೈಯಿಂದ ಅರೇಂಜ್ಮೆಂಟ್ ಅವರೇ ಮಾಡಿದರು. ಅವರಿಗೆ ಧನ್ಯವಾದವನ್ನು ತಿಳಿಸ್ತೇನೆ ನಾನು. ಪ್ರತಿಯೊಬ್ಬರು ನಮಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದೆ, ಅದೇ ಥರ ಮಾಧ್ಯಮ ಮಿತ್ರರಿಗೆ ಪ್ರತಿಯೊಂದು ಸಪೋರ್ಟ್ ಮಾಡ್ತಿದ್ರಿ ನಮ್ಮ ಬಗ್ಗೆ, ದೇವಸಲು ಹಾಕಿ ನಿಮಗೆ ಸಹ ಧನ್ಯವಾದ ಹೇಳ್ತೇನೆ. ಅದೇ ಈಗ AGMT ನಷ್ಟದ ಬಗ್ಗೆನೇ ಈಗ ವೇದವಾಸ ಕಾಮತ್ ಸರ್ ಹತ್ರ ಫಸ್ಟ್ ಮಾತನಾಡಬೇಕು, ಇದರ ಬಗ್ಗೆ ಅವರ ಹತ್ರ ಅಭಿಪ್ರಾಯ ತಿಳ್ಕೊಂಡು ಮತ್ತು ಮುಂದಿನ ಕ್ರಮ ಕೈ ತೆಗೆಳ್ತೀವಿ ಅಂತ. ಲೀಗಲಾಗಿ ಹೋಗಬೇಕು ಅಂತ ಇದ್ದೇವೆ. ಯಾಕೆಂದರೆ ಇವತ್ತವರೆಗೆ ಅವರು ಏನು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಏನು ಹೆಲ್ಪ್ ಮಾಡಲಿಲ್ಲ. ಟಿಕೆಟ್ ಇದು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದರು ಲಾಸ್ಟಿಗೆ, ಅದು ಸಹ ಕೈ ಕೊಟ್ಟರು. ಲಾಸ್ಟ್ ಅವ್ರು ಕೈ ಕೊಟ್ಟದ್ರಿಂದ ವೇದವಾಸ ಕಾಮತ್ ಸರ್ ಕೈ ಹಿಡಿದ್ರು. ಸ್ವಲ್ಪ ಕಷ್ಟ ಇತ್ತು ಸ್ಟಾರ್ಟಿಂಗ್ ಹಣದ ಬಗ್ಗೆ, ಮತ್ತು ಅಲ್ಲೆಲ್ಲ ನಾವು ಅಡ್ಜಸ್ಟ್ ಮಾಡಿ ಒಮ್ಮೆಲೆ ಅವ್ರು ಕೊಟ್ಟರು. ಈಗ ಬರುವಾಗ ಎಲ್ಲ ಕ್ಲಿಯರಾಗಿ ಬಂದ್ವಿ. ಏಜೆಂಟ್ಸ್ ಬಗ್ಗೆ ಈಗ ಅವರೇ ಏನಾದರೂ ತೀರ್ಮಾನ ಮಾಡಬೇಕು. ನಿಮಗೆಲ್ಲ ಸಪೋರ್ಟ್ ಬೇಕು ನಮಗೆ. ಪೊಲೀಸ್ ಇಲಾಖೆಯನ್ನು ನಂಬಿದ್ದೇವೆ, ಕಮಿಷನರ್ ಸರ್, DG ಅವರನ್ನೆಲ್ಲ ಇನ್ಶಾಲ್ಲಾ ನೋಡಬೇಕು ಅಂತ ಆಗ್ತದೆ ಅಂತ ಹೇಳಿ. ಅದರಲ್ಲಿ ಸ್ಪೆಷಲಾಗಿ ವೇದವಾಸ ಕಾಮತ್ ಸರ್ ಮತ್ತು ನಳಿನ್ ಕುಮಾರ್ ಕಟೀಲ್ ಸರ್ ಸಹ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಸಹ ಧನ್ಯವಾದ ಹೇಳ್ತೇನೆ. 9 ತಿಂಗಳು ವೇಸ್ಟ್ ಆಯಿತು, 3 ತಿಂಗಳು ಇಲ್ಲಿ ವೇಸ್ಟ್ ಮಾಡಿದರು. ಸೆಪ್ಟೆಂಬರ್ 2018 ಇಂಟರ್ವ್ಯೂ ಆಗಿದೆ ಇಲ್ಲಿ ನಮಗೆ. ನಮ್ಮನ್ನು ಡಿಪಾರ್ಚರ್ ಮಾಡಿದ್ದು January 7th. ಕೆಲವರನ್ನು January 7th, January 24th. ಅದರಿಂದ 9 ತಿಂಗಳು ವೇಸ್ಟ್ ಆಯಿತು. ಅಲ್ಲಿ ಹೋಗಿ 1 ರೂಪಾಯಿ ದುಡಿಲಿಲ್ಲ. ಹೇಗೆ ಹೋಗಿದ್ದೇವೆ ಹಾಗೆಯೇ ಬಂದೆ. ಮನೆಯವರಿಗೆ ತುಂಬ ಕಷ್ಟವಾಯಿತು. ಎಲ್ಲರೂ ಅವರವ್ರು ಕಷ್ಟಪಟ್ಟು ದುಡಿದ್ರಲ್ಲ ಅವರ ಮನೆಯವರು ಸಾಕಲಿಕ್ಕೆ ಸಾಧ್ಯ. ಇದು ಅಲ್ಲಿಗೆ ಹೋಗಿ 1 ರೂಪಾಯಿ ದುಡಿಯದೆ ವಾಪಸ್ ಬಂದ್ವಿ. ಹಾಂ, ನನ್ನ ಹೆಸರು ಅಬೂಬಕರ್ ಸಿದ್ದಿಕ್ ಅಂತ ಹೇಳಿ, ಬಜಲ್ ಜಲ್ಲಿಗುಡ್ಡೆ. ನಮ್ದಂದರೆ ಅದೇ ಕುವೇಟಿಗೆ ಹೋಗಿ ಈಗ ಇವತ್ತಿಗೆ 6 ತಿಂಗಳು, ಇವತ್ತಿಗಲ್ಲ 20-25 ತಾರೀಕಿಗೆ 6 ತಿಂಗಳು ಇದಾಗುತ್ತೆ, ಕರೆಕ್ಟ್ ಆಗುತ್ತೆ ಕುವೇಟ್ ಹೋದ ನಂತರ. ಅದರ ನಂತರ ಅಲ್ಲಿ 6 ತಿಂಗಳು, ಇಲ್ಲಿ 3 ತಿಂಗಳು, ಅದೇ ಒಟ್ಟು 9 ತಿಂಗಳು ವೇಸ್ಟ್ ಆಯಿತು. ಈಗೇನೆ 1.5 ವರ್ಷ ಈಗೇನೆ ವೇಸ್ಟ್ ಆಯಿತು. ಅಂದರೆ ಈ ಏಜೆನ್ಸಿಯವ್ರದ್ದು ಒಂದು ಬೇಜವಾಬ್ದಾರಿ ಅಂತೇಳಿ ಹೇಳ್ಬೋದು. ಅಂದರೆ ಅವರು 11-12 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ ಅಂತೇಳಿದ್ದಾರೆ. ಆದರೂ ಒಂದು ಸರಿಯಾದ ಅಲ್ಲಿದ ಇನ್ಫಾರ್ಮೇಷನ್ ತಗೊಳ್ಳದೆ ನಮ್ಮನ್ನಲ್ಲಿ ಕಳಿಸಿ ಅಲ್ಲಿ ಸಂಬಳ ಸಿಗದೇನೆ ಅವರಿಗೆ ಕಾಲ್ ಮಾಡುವಾಗ ಅವರು ಹೇಳ್ತಾರೆ ನಮ್ಮದು ಇದು ಬರೋ ತಿಂಗಳು ಕೊಡಿಸ್ತೇನೆ, ಬರೋ ಇನ್ನೊಂದು ತಿಂಗಳು ಕೊಡಿಸ್ತೇನೆ ಹಾಗೆ ಹೀಗೆ ಅಂತ ಮಾತಾಡ್ತಾಯಿದ್ರು. ಆದರೂ ಒಂದು ಉಪಕಾರನೂ ಅವರಿಂದ ನಡೆದಿಲ್ಲ ಅವರ ಕಡೆಯಿಂದ.
ಅದಿನ್ನು 65,000 ಅವರಿಗೆ ಕಮಿಷನ್ ದುಡ್ಡಾಗಿ ಕೊಟ್ಟು, ಅದರ ನಂತರ ಬೇರೆ 7,500 ಮೆಡಿಕಲ್ ಚಾರ್ಜು ಅದೆಲ್ಲ ಒಟ್ಟಿಗಾಗಿ 100,000 ಅದು ಎಲ್ಲ ಖರ್ಚೆಲ್ಲ ನಿಂತಿದೆ. ಅದು ಎಲ್ಲ ಈಗ ಹಿಂಪಡೆಯುವುದರಲ್ಲಿ ಮನಸ್ಸಲ್ಲಿದ್ದಾರೆ. ಹಿಂಪಡೆಯುವುದಕ್ಕಾಗಿ ಈಗ ನೋಡುವ ಯಾವತ್ತಾದರೂ ನಮಗೆ ಇದು ಟೈಮ್ ಇರುವಾಗ ಒಂದು ಸಲ ಅವ್ರ ಹತ್ರ ಹೋಗಿ ಮಾತಾಡಿ, ಮತ್ತು ವೇದವಾಸ ಕಾಮತ್ ಅವ್ರ ಹತ್ರ ಮಾತಾಡಿ ನೋಡಬೇಕು ಏನು ಅವರ ಅಭಿಪ್ರಾಯ ಅಂತ ಅವ್ರ ಹತ್ರ ಕೇಳಿ. ಮತ್ತು ಅದೇ ಈ ವೇದವಾಸ ಕಾಮತ್ ಅವ್ರ ಹತ್ರ ಅವರಿಗೂ, ಮತ್ತು ಮೋಹನ್ದಾಸ್ ಕಾಮತ್ ಅವರಿಗೂ, ಮತ್ತು ಭಂಡಾರಿ ಅವರಿಗೂ, ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅಂದರೆ ಅವರಿಲ್ಲದಿದ್ದರೆ ಈಗ ಈ ಕೆಲಸ ನಡೀತಾ ಇರಲಿಲ್ಲ. ಅಂದರೆ ನಮಗೆ ಹಿಂದುಗಡೆಯಿಂದನೂ ನಮ್ಮ ಹಿಂದುಗಡೆ ಬಂದವು, ಮತ್ತು ಮುಂದುಗಡೆ ನಿಂತು ಎಲ್ಲ ಕೆಲಸವನ್ನು ಎಲ್ಲ ಅಚ್ಚುಕಟ್ಟಾಗಿ ಇದು ನಡೆಸಿಕೊಟ್ಟಿದ್ದಾರೆ. ಅದೇ ಥರ ನಮ್ಮದು ಮುಗಿದ ಥರನೇ ನಮ್ಮದು ಅಲ್ಲಿ ನಮ್ಮ ಇನ್ನೂ ಒಂದು ಅರ್ಧದಷ್ಟು ಜನ ಅಲ್ಲಿ ಬಾಕಿಯಾಗಿದ್ದಾರೆ. ಅವರಿಗೆ ಇನ್ನೂ ಫೈನ್ ಕಟ್ಟಿ ಬರಬೇಕು ಅಂತ ಅವರಿಗೆ ಅನಿವಾರ್ಯತೆ ಇದೆ. ಅಂತ ಅನಿವಾರ್ಯತೆ ಇರುವ ಕಾರಣ ಅವರಿಗೆ ಯಾರಾದರೂ ಯೂಟಿಗಾದರೂ ಅವ್ರ ಗಮನಕ್ಕೆ ಕೊಂಡೋಗಿಲ್ಲ. ನಾವು ಅಂದರೆ ನಾವೀಗ ವೇದವಾಸ ಕಾಮತ್ ಅವ್ರ ಹತ್ರ ವೀಡಿಯೋದು ಮಾಡಿದ ನಂತರ ಮತ್ತು ಅವರಿಗೆ ನಾವು ಯೂಟಿಗಾದರೂ ಅವ್ರ ಹತ್ರ ಗಮನಕ್ಕೆ ಕೊಟ್ಟಿಲ್ಲ. ಅಂದರೆ ಇವರು ಮಾಡಿಕೊಡ್ತೇನೆ ಅಂತ ಒಂದು ಮಾತು ಕೊಟ್ಟಿದ್ದರು. ಆದ ಕಾರಣ ಬೇರೆ ಯಾರಿಗೂ ನಾವು ಯಾರ ಮೊರೆನೂ ಹೋಗಿಲ್ಲ. ನಾವು